ತಾಲೂಕಿನ ಘಟಪ್ರಭಾ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ 659 ಇವರ ವತಿಯಿಂದ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯುತ್ ಕ್ಷೇತ್ರದ ಪ್ರಸರಣ ಹಾಗೂ ವಿತರಣಾ ನಿಗಮ ಕಂಪನಿಗಳನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಅಧಿಕಾರಿಗಳು ಮತ್ತು ನೌಕರರು ರಕ್ಷಣೆ ಕಾಪಾಡುವ ಸದುದ್ದೇಶದಿಂದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ನೌಕರರ ಸಂಘ 659 ಬೆಂಗಳೂರು ಇವರು ರಾಜ್ಯವ್ಯಾಪಿ ಪ್ರತಿಭಟನೆ ಕೈಗೊಳ್ಳಲು ಕರೆ ನೀಡಿದ್ದಾರೆ. ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಸರಳತೆಯಿಂದ ಯಾವುದೇ ಜೈಕಾರ ಕೂಗದೆ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ನೌಕರರ ಸಂಘ ಮತ್ತು ಅಸೋಸಿಯೇಷನ್ಗಳ ಒಕ್ಕೂಟದ ಬೇಡಿಕೆಗಳು ಈ ರೀತಿಯಾಗಿವೆ. ಬೇಡಿಕೆ ನಂಬರ್ 1 2003 ರ ವಿದ್ಯುತ್ ಕಾಯ್ದೆ ಪ್ರಸ್ತಾಪಿತ ವಿದ್ಯುತ್ 2020 ಬೇಡ. ಬೇಡಿಕೆ ನಂಬರ್ 2 ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗುತ್ತಿಗೆ ಖಾಸಗೀಕರಣ ಬೇಡ ಎಂದು ಸರಳ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಮಿತಿಯ ಸದಸ್ಯರಾದ ಗಣಪತಿ ಕಾಶಪ್ಪಣ್ಣವರ್ ಹಾಗೂ ಸ್ಥಳೀಯ ಸಮಿತಿಯ ಅಧ್ಯಕ್ಷರು ಬಿಆರ್ ಕಾಳಗೋಳ್ ಮತ್ತು ಸ್ಥಳೀಯ ಸಮಿತಿಯ ಕಾರ್ಯದರ್ಶಿಗಳು ಆದಂತಹ ಎಸ್ಎಸ್ ಮರ್ಟ್ ಮತ್ತು ಸಹಕಾರ್ಯದರ್ಶಿಗಳು ಆದಂತಹ ಬಿಆರ್ ಜಾಧವ್ ಮತ್ತು ರಮೇಶ್ ಹೊಳೆಪ್ಪಣ್ಣವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಲೆಕ್ಕಾಧಿಕಾರಿಗಳಾದ ಬಿಕೆ ಉಪ್ಪಾರ್ ಮಾತನಾಡಿದರು. ವಿಭಾಗದಲ್ಲಿ ನಾವು ಎಲ್ಲ ನೌಕರ ಬಂದವರು ಹಾಗೂ ಅಧಿಕಾರಿ ವೃಂದದವರು ಶಾಂತ ರೀತಿಯಿಂದ ಕಪ್ಪು ಪಟ್ಟಿಯನ್ನು ತರಿಸಿ ಕೇಂದ್ರ ಸರ್ಕಾರದ 2003ನೇ ವಿದ್ಯುಚ್ಛಕ್ತಿ ಕಾಯ್ದೆಯ ಬಿಲ್ಲನ್ನು 2020ಕ್ಕೆ ಮಾರ್ಪಾಡುಗೊಳಿಸಲು ಹೊರಟಿರುವುದನ್ನು ಅತ್ಯಂತ ಶಾಂತ ರೀತಿಯಿಂದ ಕಪ್ಪು ಪಟ್ಟಿಯನ್ನು ತರಿಸಿ ವಿರೋಧ ವ್ಯಕ್ತಪಡಿಸಿದ್ದೇವೆ ಮತ್ತು ಎಲ್ಲರೂ ಶಾಂತ ರೀತಿಯಿಂದ ಅದನ್ನ ಒಂದು ಕೇಂದ್ರ ಸರ್ಕಾರದ ಏನು ವಿರೋಧಿ ನೀತಿ ಇದೆ ಈ ಕಾರ್ಮಿಕ ವಿರೋಧಿ ನೀತಿ ಆಗಿರಬಹುದು ಕೇಂದ್ರ ನೌಕರರ ಒಂದು ವಿರೋಧಿ ನೀತಿ ಆಗಿರಬಹುದು ಅದನ್ನು ನಾವು ಎಲ್ಲ ಒಂದು ಪದಾಧಿಕಾರಿಗಳು ಇಂಜಿನಿಯರಿಂಗ್ ಅಸೋಸಿಯೇಷನ್ ಲೆಕ್ಕಾಧಿಕಾರಿಗಳ ಅಸೋಸಿಯೇಷನ್ ಹಾಗೂ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ಒಂದು ವಿರೋಧವನ್ನು ಕೇಂದ್ರ ಸಮಿತಿಯ ನಿರ್ಣಯದಂತೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಇದು ನಮ್ಮ ಕಪ್ಪು ಪಟ್ಟಿಯ ಸಂಕೇತ. ಒಂದು ಸರ್ಕಾರದ ವಿರೋಧಿ ಒಂದು ವಿದ್ಯುಚ್ಛಕ್ತಿ ಕಾಯ್ದೆಯ ದಮನಕಾರಿ ನೀತಿಯ ವಿರೋಧವನ್ನು ವಿಭಾಗೀಯ ಕಚೇರಿಯ ವ್ಯಾಪ್ತಿಯ ಎಲ್ಲಾ ಅಧಿಕಾರಿಗಳು ಮತ್ತು ನೌಕರರು ಮತ್ತು ಸ್ಥಳೀಯ ಪ್ರಾಥಮಿಕ ಸಮಿತಿಯ ಸಹ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.